ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಕಿಲ್ಲಾ ಹೊಸಕೋಟೆ ಗ್ರಾಮದ ನಿವೃತ್ತ ಯೋಧ ಈಶ್ವರ್ ದುಂಡಪ್ಪ ಕೋಮಾರ್ ಅನಾರೋಗ್ಯದಿಂದ ಜನವರಿ 8ರಂದು ವಿಧಿವಶರಾಗಿದ್ದಾರೆ. ದಿವಂಗತ ಈಶ್ವರ್ ದುಂಡಪ್ಪ ಕೋಮಾರ್ ಇವರು ಸುಮಾರು 24 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ 6 ವರ್ಷಗಳ ಹಿಂದಷ್ಟೇ ಸ್ವಗ್ರಾಮಕ್ಕೆ ಆಗಮಿಸಿದ್ದರು. ದಿವಂಗತರು ಓರ್ವ ಪುತ್ರ, 2 ಪುತ್ರಿಯರು, ಪತ್ನಿ ಸೇರಿದಂತೆ ಅಪಾರ ಬಂಧು ಬಳಗವನ್ನ ಅಗಲಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಗ್ರಾಮದಲ್ಲಿ ನೀರವ ಮೌನ ಆವರಿಸಿತ್ತು. ನಿವೃತ್ತ ಯೋಧನ ಅಂತ್ಯಕ್ರಿಯೆಯಲ್ಲಿ ಮಾಜಿ ಮತ್ತು ಹಾಲಿ ಸೈನಿಕರು ಸೇರಿದಂತೆ ಗ್ರಾಮಸ್ಥರು ಭಾಗಿಯಾಗಿದ್ರು. ಉಪಸ್ಥಿತ ಮಾಜಿ ಮತ್ತು ಹಾಲಿ ಸೈನಿಕರು, ಗ್ರಾಮಸ್ಥರು ಮೃತ ಯೋಧನಿಗೆ ಅಂತಿಮ ನಮನ ಸಲ್ಲಿಸಿ ಆ ಭಗವಂತನು ಮೃತ ಯೋಧನ ಆತ್ಮಕ್ಕೆ ಶಾಂತಿ ನೀಡಲೆಂದು ಪ್ರಾರ್ಥಿಸಿ ಮೌನಾಚರಣೆ ಮಾಡಿದ್ರು. ಕರ್ನಾಟಕ ರಾಜ್ಯ ಮಾಜಿ ಹಾಗೂ ಹಾಲಿ ಸೈನಿಕರ ರಾಮದುರ್ಗ ಒಕ್ಕೂಟದ ಅಧ್ಯಕ್ಷರಾದ ಶೇಷಪ್ಪ ಪೋತ್ರೆಡ್ಡಿ, ರಾಮದುರ್ಗ ತಾಲೂಕು ವಲಯ ಮಟ್ಟದ ಒಕ್ಕೂಟದ ಅಧ್ಯಕ್ಷರಾದ ರಂಗಪ್ಪ ಬಂಡಿ ವಡ್ಡರ್, ಗುರುದತ್ ಕರಿಯರ್ ಅಕಾಡೆಮಿ ಅಧ್ಯಕ್ಷ ಗೋಪಾಲ್ ನಿಂಗನ್ಗೌಡ ಹಾಗೂ ಲೋಕಾಪುರ್ ವಲಯ ಮಟ್ಟದ ಅಧ್ಯಕ್ಷರು, ಮಾಜಿ ಮತ್ತು ಹಾಲಿ ಸೈನಿಕರು ಉಪಸ್ಥಿತರಿದ್ದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೃತ ಯೋಧನ ಅಂತ್ಯಕ್ರಿಯೆ ನೆರವೇರಿಸಿದರು. ಹಾಗೂ ಮಣಿಪುರದಲ್ಲಿ ತಮ್ಮ ಸುದೀರ್ಘ ಸೇವೆಯನ್ನು 16 ವರ್ಷ ಆರ್ಟಿ ರೆಜಿಮೆಂಟ್ನಲ್ಲಿ ಸೇವೆ ಸಲ್ಲಿಸಿ ತದನಂತರ 8 ವರ್ಷ 9th ಪ್ಯಾರೋ ಕಮಾಂಡ್ನಲ್ಲಿ ಇವರು ಡ್ರೈವಿಂಗ್ಗಾಗಿ ತಮ್ಮ 9th ಪ್ಯಾರೋ ಕಮಾಂಡ್ಗೆ ಹೋಗಿ 8 ವರ್ಷ ಅಲ್ಲಿ ಸುದೀರ್ಘ ತಮ್ಮ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿ ಮರಳಿ ತಮ್ಮ ಸ್ವಗ್ರಾಮಕ್ಕೆ ಬಂದರು. ಇವರ ಅನಾರೋಗ್ಯ ಕಾರಣ ಅಕಾಲಿಕ ಮೃತ್ಯು ಆದ ಕಾರಣ ತಮ್ಮ ಕುಟುಂಬಸ್ಥರಿಗೆ ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.